ಡೀಮ್ಡ್ ಫಾರೆಸ್ಟ್ ಏನಿತ್ತು, 900,000 hectare ಜಮೀನು, 900,000 hectare ಜಮೀನು ಕೊಡೋಕ್ಕಾಗ್ತಾನೆ ಇರಲಿಲ್ಲ. ಯಾವ ಸರ್ಕಾರನೂ ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ನಾವು ಬಂದ ಮೇಲೆ ಈಗ ಡೀಮ್ಡ್ ಫಾರೆಸ್ಟಲ್ಲಿ 600,000 hectare ಜಮೀನನ್ನು ತೊಗೊಂತಾ ಇದ್ದೀರಿ ನಾವು ವಾಪಸ್ಸು. ತೊಗೊಂಡು ರೈತರಿಗೆ ಕೊಡ್ತೀರಿ ನಾವು ಅದನ್ನು 600,000 hectare, ಸುಮಾರು 15,000-16,000 acres ಜಮೀನು, ಅದನ್ನು ಡೀಮ್ಡ್ ಫಾರೆಸ್ಟ್ ತೊಗೊಂಡು ಯಾರು ರೈತರು ಉಳುಮೆ ಮಾಡ್ತಾ ಇದ್ದಾರೋ ಅವ್ರಿಗೆ ಕೊಡ್ತೀರಿ ಅದನ್ನು. ಮತ್ತು ರೈತರ ಮೇಲೆ ಏನು ಕೇಸು ಬಿದ್ದಿದೆ ಈಗ, ಏನೋ ಒತ್ತುವರಿ ಅಂತೇಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗ್ತಾ ಇದ್ದಾರೆ, ಭಾಳಷ್ಟು ಜನ ನನ್ನ ಗಮನಕ್ಕೆ ತಂದಿದ್ದಾರೆ. ಅದರಿಂದ ಈ ಅಧಿವೇಶನದಲ್ಲಿ ಅದನ್ನು ಕೂಡ ರೈತರನ್ನು ಬಿಟ್ಟು ನಗರ ಪ್ರದೇಶಗಳೇನು ಒತ್ತುವರಿ ಮಾಡಿದಾರೋ ಅವ್ರ ಮೇಲೆ ಮಾತ್ರ ಕೇಸ್ ಹಾಕುವಂಥದ್ದು. ರೈತರೇನು ಒತ್ತುವರಿ ಸಣ್ಣ ಪುಟ್ಟ 0.5 acres, 1 acre ಒತ್ತುವರಿ ಮಾಡ್ಕೊಂಡು ಬೆಳೆ ಬೆಳೀತಾ ಇರ್ತಾರೆ, ಯಾವುದೇ ಕಟ್ಟಡಗಳೇನು ಕಟ್ಟಿರಲ್ಲ, ಅಂಥ ರೈತರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆ ದೃಷ್ಟಿಯಿಂದ ರೈತರ ಮೇಲೆ ಇರುವಂಥ ಮುಂದೆ ಹಾಕುವಂಥ ಕೇಸ್ಗಳನ್ನೂ ತೆಗಿತೀರಿ, ಹಿಂದೆ ಹಾಕಿರುವಂಥ ಕೇಸೂ, ಇಲ್ಲಾಂದ್ರೆ ನಮ್ಮ ಜ್ಞಾನೇಂದ್ರ ಬಿಡಲ್ಲ, ಹಿಂದೆ ಹಾಕಿರೋ ಕೇಸನ್ನು ತೆಗೆಯುವಂಥದ್ದಕ್ಕೆ ನಾನು ಆ ಬಿಲ್ಲಲ್ಲಿ ಮಾತಾಡಿ. ಲ್ಯಾಂಡ್ ಗ್ರಾಮ ಅಧ್ಯಕ್ಷ 4.5 acres ಕಡಿಮೆ ಮಾಡಕ್ಕಾಗುತ್ತಾ 57 ನಿಮಿಷ ಫಾರೆಸ್ಟ್ ಬಗ್ಗೆ ಹೇಳಿದ್ರಿ. ಈಗ ಡೀಮ್ಡ್ ಫಾರೆಸ್ಟ್ ದಲ್ಲಿ ಮಾತಾಡ್ತಾರೆ, ಯಾವ್ದಾರ ರೈತ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಅವನ ಮೇಲೆ ಕಟ್ಲೆ ಹಾಕುವುದು, ಅಲ್ಲಿ ಫಾರೆಸ್ಟ್ ಡೆವಲಪ್ಮೆಂಟ್ಗೆ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡೋದು. ನಮ್ಮ ಗದಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರು ಯಾವುದೇ ಮಾನವೀಯತೆಯನ್ನು ನೆನಪಾರಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನೀವು ಆದೇಶ ಕೊಡಿ, ಡೀಮ್ಡ್ ಫಾರೆಸ್ಟ್ ಇದ್ದಲ್ಲೇ ನೀವು ಯಾವುದು ಕಟ್ಲೆ ಪಟ್ಲೆ ಹಾಕಬಾರ್ತಕ್ಕದ್ದಲ್ಲ ಅನ್ನುವಂಥ ಆದೇಶವನ್ನು ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಕಾನೂನು ಕಂದಾಯ ಸಚಿವ ಮಾನ್ಯ ಕಂದಾಯ ಸಚಿವರ ಹತ್ರ ಒಂದು ಬೇಡಿಕೆ ಯಾರು ಕೇಳಿಲ್ಲ. ಮಾನ್ಯ ಕಂದಾಯ ಸಚಿವರೇ, ಮಾನ್ಯ ಇವತ್ತು ಪಟೇಲ್ ಏನ್ ಹೇಳಿದಾರೆ ಅದನ್ನ ನನ್ನ ಗಮನಕ್ಕೂ ಬಂದಿದೆ. ಮಾನ್ಯ ಕಂದಾಯ ಸಚಿವರು ಯಾರು ಕೇಳಿಲ್ಲ, ನಮೂನೆ 57 ನೀವು ಇವತ್ತು ಗೋಮಾಳನ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಮಾನ್ಯ ಕಂದಾಯ ಸಚಿವರೇ, ನಾವು ಕೇಳಂತದ್ದು 4.5 acres ಇರೋದನ್ನ ಕಡಿಮೆ ಮಾಡಿ 1 acre ಕೊಟ್ಟರು ನಿಮ್ಮ ಚಿಂತನೆ ಏನಿದೆ ಗೋಮಾಳನ ಉಳಿಸ್ಬೇಕು ಅನ್ನೋದನ್ನು ಆಗುತ್ತೆ, ರೈತರಿಗೂ ಕೊಟ್ಟಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅದೊಂದು ನನ್ನ ಬೇಡಿಕೆ. ಓಕೆ ಅಶೋಕ್ ಅವರು, ಅಶ್ವಿನ್ ಕುಮಾರ್ ಅಶ್ವಿನ್ ಸ್ವಲ್ಪ ಕೊರತೆ ಇದೆ ಸರ್, ದಯವಿಟ್ಟು ತಾಲೂಕುಗಳಲ್ಲಿ ತಾಲೂಕ್ ಸರ್ವೇರ್ ಗೌರ್ಮೆಂಟ್ ತಾಲೂಕ್ ಸರ್ವೇರ್ಗಳನ್ನ ತಾವು ಹಾಕೊಟ್ರೆ ಈ ಅರ್ಜಿಗಳನ್ನೆಲ್ಲ ಜಲ್ದಿ ವಿಲೇವಾರಿ ಮಾಡ್ಲಿಕ್ಕೂ ಕೂಡ ಅವಕಾಶ ಆಗ್ತದೆ ಅಂತ ನನ್ನ ಸಲಹೆ ಸರ್. ಅಶೋಕ್ ಅಶೋಕ್ ನಾಯ್ಕ್ ಅವರು, ಮಾನ್ಯ ಅಧ್ಯಕ್ಷ ಸರ್, ಸರ್ ಭೂಮಿಯನ್ನು ವರ್ಗೀಕರಣ ಮಾಡುವಾಗ ಕೃಷಿ ಯೋಗ್ಯ ಭೂಮಿ, ಕೃಷಿಗೆ ಯೋಗ್ಯವಲ್ಲದ ಭೂಮಿ, ಕಾಡು, ಈ ರೀತಿ ವರ್ಗೀಕರಣ ನಮ್ಮ ಸರ್ಕಾರ ಮಾಡಿದೆ. ಆದರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳು ಒಂದಷ್ಟು ಇರುತ್ತೆ, ಅದರಲ್ಲಿ ಖರಾಬ್ ಗುಡ್ಡ ಮತ್ತು ಸೊಪ್ಪಿನ ಬೆಟ್ಟ ಈ ರೀತಿ, ಅಲ್ಲಿ ನಾವು ಯಾವುದೇ ರೀತಿ ಉಳುಮೆ ಮಾಡಲಿಕ್ಕೆ ಸಾಧ್ಯ ಇರಲ್ಲ, ಅಲ್ಲೆಲ್ಲ ಕಲ್ಲು ಮಣ್ಣಿಂದ ಕೂಡಿರೋದ್ರಿಂದ ಅದನ್ನು ಮಾಡಲಿಕ್ಕಾಗಲ್ಲ ಅಂತ ಇರುತ್ತೆ. ಈಗ ಆ ರೀತಿಯ ಭೂಮಿಗಳು ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡು ಅಲ್ಲಿ ನಾವು ಕೃಷಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿಯನ್ನು 100+ years ಮಾಡ್ಕೊಂಬರ್ತಾಯಿದ್ದಾರೆ ಅನೇಕ ರೈತರು, ನನ್ನ ಕಾನ್ಸ್ಟಿಟ್ಯೂನ್ಸಿಲಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಾಗಿರ್ಬೋದು, ಇಡೀ ರಾಜ್ಯದಲ್ಲಿ ಆ ರೀತಿ ಇದೆ. ಆದರೆ ಅಲ್ಲಿ ನಾವು ಖರಾಬ್ ಗುಡ್ಡ ಸೊಪ್ಪಿನ ಬೆಟ್ಟ ಅಂತ ಏನು ಹಾಕ್ಕೊಂಡಿದ್ದೀವಿ, ಈ ಭಾಗಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಹಕ್ಕನ್ನು ಕೊಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಹಾಗಾಗಿ ಏನು ಫಾರ್ಮ್ 57 ತಂದಿದ್ದೀವಿ, ಅದರಲ್ಲಿ ಈ ಖರಾಬ್ ಗುಡ್ಡ ಸೊಪ್ಪಿನ ಬೆಟ್ಟ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ಸಾಗುಳು ಯಾರು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡು ಅವರಿಗೆ ಹಕ್ಕನ್ನು ಕೊಡುವಂಥ ಒಂದು ತೀರ್ಮಾನ ಇದ್ರಲ್ಲಿ ತಗೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಅನ್ನೋದು. ಓಕೆ ಗೌಡ್ರೆ, ಏನು ಅಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ, ಒಂದು ವಿಶೇಷ ಸಮಸ್ಯೆ, ಬ್ರಿಟಿಷ್ ಕಾಲದಲ್ಲಿ ಅಲ್ಲಿ ಇನಾಮ್ಕೆ ಅಂತಕ್ಕಂಥೇಳಿ ಇನಾಮ್ದಾಗೆ ಭೂಮಿ ಕೊಟ್ಟಂಥ 9,700 acres ಅಲ್ಲಿರ್ತಕ್ಕಂಥ ರೈತರು 2,500 acres ಉಳುಮೆ ಮಾಡ್ತಿದ್ದಾಗ, ಇವತ್ತು 57 ಫಾರ್ಮು ಮತ್ತು 7 number farm ತುಂಬಿದಾಗ ಮಾನ್ಯ ಡಿಶೋ ಅದನ್ನು ರಿಜೆಕ್ಟ್ ಮಾಡ್ತಿದ್ದಾಗ, ಅದನ್ನು ಒಂದು ಕಡೆ ಅಗಣ್ಯ ಅಂತ ಎಂಟ್ರಿಗೆ ಹಾಕಿದೆ, ಒಂದು ಕಡೆ ಇನಾಮ್ದಾಗ ನಮ್ಮ ಭೂಮಿ ಅಂತೇಳಿ ಇನಾಮ್ಕೆ ಭೂಮಿ ಅಂತೇಳಿ ಕೋರ್ಟ್ನಿಂದ ಸ್ಟೇ ತೆಗ್ತಿದ್ದಾಗ, ಬಟ್ ಅಲ್ಲಿರ್ತಕ್ಕಂಥ ರೈತರಿಗೆ 57 farm ಮತ್ತು 7 number farm ತುಂಬಿದಾಗ ಮಾನ್ಯ ಡಿಶೋ ಯಾವುದೇ ಕಾರಣದಿಂದ ರಿಜೆಕ್ಟ್ ಮಾಡ್ತಾಗ, ವಿಶೇಷ ಅಂತ ರಾಜ್ಯದಲ್ಲಿ ವಿಶೇಷ ಅಂತ ಪ್ರಕಾರ 2,400 acres ಕನಿಷ್ಠ ಅಲ್ಲಿ 9 hamlets ಬರ್ತವೆ, ಒಂದು ಕನಿಷ್ಠ 500-600 ಜನ ರೈತಾಪಿ ಕುಟುಂಬದಲ್ಲಿ ಬದುಕ್ತಾ ಇದ್ದಾವೆ. ಅದಕ್ಕೆ ವಿಶೇಷವಂತ ಮಾನ್ಯ
ಕಂದಾಯ ಸಚಿವ ವಿಶೇಷ ಅಂತ ಅದು ಸಂಪೂರ್ಣ ಅಂತ ಮಾಹಿತಿಯನ್ನು ತರಿಸ್ಕೊಂಡು ನಾನು ಹೋಗಿ ಸಂಪೂರ್ಣ ಅಂತ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೆ ಇರತಕ್ಕಂಥ ರೈತಗೆ 57 ಫಾರ್ಮ್ ಮತ್ತು 7 ಫಾರ್ಮ್ ತುಂಬಲಿಕ್ಕೆ ತಾವೇನು ಅವಕಾಶ ಕೊಟ್ಟಿದ್ದು ಒಳ್ಳೆಯದು. ಅವ್ರಿಗೂ ಸಹಿತ 2 ಸಲ ರಿಜೆಕ್ಟ್ ಆಗಿದೆ, ಮತ್ತೆ ಈಗ ಅವಕಾಶ ಕೊಟ್ಟಿದ್ದೆ ಅವ್ರಿಗೆ ಸಂಪೂರ್ಣ ಅದನ್ನು ಸರ್ಕಾರ ಅದನ್ನು ಮಣ್ಣೇನು ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ಮಣ್ಣೆ ಕಂದಾಯ ಸಚಿವ ಸಂಜೀವ್ ಏನು ಮಟ್ಟಂದೂರು ಸನ್ಮಾನ್ಯ ಕಂದಾಯ